ನಾನು ಮುಂಬರುವಂಥ 2023ನೇ ಇಸವಿಯಲ್ಲಿ ನಡೀತಕ್ಕಂಥ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ. ನನಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರಾದಂಥ ನಮ್ಮೆಲ್ಲರ ಪರಮೋಚ್ಚ ನಾಯಕರಾದಂಥ ಪಿತೃ ಸಮಾನರಾದಂಥ ಪೂಜ್ಯ ದೇವೇಗೌಡರಲ್ಲಿ ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣವರಲ್ಲಿ ನಾನು ಈಗಾಗಲೇ ಹಲವಾರು ಬಾರಿ ಮನವಿ ಮಾಡಿದ್ದು ತಮ್ಮಗಳ ಮೂಲಕ ವೈಯಕ್ತಿಕವಾಗಿ ಮನವಿ ಮಾಡೋದ್ರ ಮೂಲಕ ಈಗಾಗಲೇ ನಾನು ಸ್ಪರ್ಧೆಗೆ ನಾನು ಕೂಡ ಅಣಿಯಾಗ್ತಾ ಇದ್ದೇನೆ. ನಾನು 30 ವರ್ಷ ಪಕ್ಷ ದುಡಿದೇನೆ, ನನಗೆ ಅವಕಾಶ ಕಲ್ಪಿಸಿಕೊಡಿ ಅಂತೇಳಿ ಅವ್ರಿಗೆ ಮನವಿ ಮಾಡೋದ್ರ ಮೂಲಕ ಇಡೀ ಕ್ಷೇತ್ರಾದ್ಯಂತ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾಮಾನ್ಯ ಮತದಾರರು ಎಲ್ಲರನ್ನು ಭೇಟಿ ಮಾಡುವ ಮೂಲಕ ಮತ್ತು ಪಕ್ಷಾತೀತವಾಗಿ ಕೂಡ ಕೆಲವು ಮುಖಂಡರನ್ನು ಭೇಟಿ ಮಾಡಿ ಅವರ ಬೆಂಬಲವನ್ನು ಕೋರುವ ಮೂಲಕ ನಾನು ಈಗಾಗಲೇ ಸಕ್ರಿಯವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಕೆಲವರು ನನ್ನ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದು ನಿಜಕ್ಕೂ ನನಗೆ ನೋವುಂಟು ಮಾಡಿದೆ. ಇದು ನಾನು ಕಡಾಖಂಡಿತವಾಗಿ ಖಂಡಿಸ್ತೇನೆ. ಏನು ಅಪಪ್ರಚಾರ ಅಂತ ಹೇಳಿದರೆ, ನಮ್ಮ ಹಾಲಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರವೀಂದ್ರ ಸಿಕಂಟಯ್ಯನವರು ಮತ್ತು ಅವ್ರ ಬೆಂಬಲಿಗರು ಕೆಲವರ ಜೊತೆ ತಗಳ್ಳಿ ವೆಂಕಟೇಶ್ ಅವರಿಗೆ ನಮ್ಮ ಕುಮಾರಣ್ಣ ದೇವೇಗೌಡರು ಬರ್ತಾರೆ, ಅವ್ರ ಮನೆಗೆ ಬಂದು ಭೇಟಿ ಮಾಡಿ ಅವ್ರು ಕನ್ವಿನ್ಸ್ ಮಾಡ್ತಾರೆ ಅವ್ರು ಚುನಾವಣೆ ನಿಲ್ಲಲ್ಲ ಅಂತೇಳಿ ಪ್ರಚಾರ ಮಾಡ್ತಕ್ಕಂಥದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಗಳ್ಳಿ ವೆಂಕಟೇಶ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಕ್ಕಂಥ ಆಗುವಂಥ ಸಂಭವನೀಯ ಅಭ್ಯರ್ಥಿ ಅಂತ ಬಿಂಬಿಸ್ಕೊಂಡಿರ್ತಕ್ಕಂಥ ಮಾಜಿ ಶಾಸಕ ರಮೇಶ್ ಬಂಡಿಸಿದೇವಗೌಡರು ಅವ್ರಿಗೆ ಹಣ ಕೊಟ್ಟು 2 ಕೋಟಿ ಹಣ ಕೊಟ್ಟು ಅವ್ರು ಚುನಾವಣಾ ಸ್ಪರ್ಧೆಗೆ ನಿಲ್ಲಿಸ್ತಾ ಇದ್ದಾರೆ ಮತ ವಿಭಜನೆ ಮಾಡಲಿಕ್ಕೆ ಅಂತೇಳಿ ಒಂದು ಕಡೆ ಅವರು ಅಪಪ್ರಚಾರ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಮಾಜಿ ಶಾಸಕ ರಮೇಶ್ ಬಂಡಿಸಿದೇವಗೌಡರವರು ವೆಂಕಟೇಶ್ ಅವರು ನಮ್ಮ ಜೊತೆ ಬರ್ತಾರೆ, ಈಗಾಗಲೇ ನಾವು ಸಾಕಷ್ಟು ಸಾರಿ ಮಾತುಕತೆ ಆಡಿಸಿದ್ದೀವಿ, ಅವರು ನಮ್ಗೆ ಬೆಂಬಲ ಕೊಡ್ತಾರೆ, ನಮ್ಮ ಜೊತೆಯಲ್ಲಿ ಅವರು ಬರ್ತಾರೆ ಅಂತಕ್ಕಂಥ ಒಂದು ಅಪಪ್ರಚಾರಕ್ಕೆ ಅವರು ಕೂಡ ಇಳಿದು ಎಲ್ಲೋ ಒಂದು ಕಡೆ ಮತದಾರರನ್ನ ಅಥವಾ ನಮ್ಮ ಕಾರ್ಯಕರ್ತರನ್ನ ಗೊಂದಲಕ್ಕೆ ಈಡು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಕಡೆ BJPಯ ಸಂಭವನೀಯ ಅಭ್ಯರ್ಥಿ ಆಗಲಿಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಚ್ಚಿದಾನಂದರವರು ಕೂಡ ವೆಂಕಟೇಶಣ್ಣವ್ರಿಗೆ ನಾವು ಆಗಲೇ ಮಾತುಕತೆ ಆಡಿದ್ದೇವೆ, ಅವರು ಕೂಡ ನಾವು ನಮ್ಮ ಪಾರ್ಟಿಗೆ ಸೆಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ಅವರು ಕೂಡ ಬರ್ತಾರೆ ನಮ್ಮ ಜೊತೆ ಬೆಂಬಲ ಕೊಡ್ತಾರೆ ಅಂತೇಳಿ ನಾವು ಕೂಡ ಅವ್ರಿಗೆ ಹಣದ ಆಮಿಷವನ್ನು ಒಡ್ಡಿದ್ದೇವೆ ಅಂತೇಳಿ ಅವರ ಬೆಂಬಲಿಗರು ಕೂಡ ಕೆಲವು ಕಡೆ ಅಪಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥದ್ದು ನನಗೆ ಕಿವಿಗೆ ಬಂದಿದೆ. ಹಾಗಾಗಿ ನಾನು ಈ 3 ಜನರಲ್ಲೂ ಈ 3 ವ್ಯಕ್ತಿಗಳಲ್ಲೂ ನನ್ನ ಒಂದು ಪಂಥಾಹ್ವಾನ ಏನು ಅಂತ ಹೇಳಿದ್ರೆ, ಈ ಥರ ಅಪಪ್ರಚಾರಗಳಿಗೆ ಅವಕಾಶ ಕೊಡಬೇಡಿ. ಅಥವಾ ಈ ಥರ ನೀವು ಯಾರಾದರೂ ಕೊಟ್ಟಿದ್ರೆ ಅಥವಾ ನನಗೆ ವ್ಯಾಪಾರ ಮಾಡುವಂಥ ಮನಸ್ಥಿತಿ ನಿಮ್ಮಲ್ಲಿ ಇದ್ದರೆ ನೀವು ದಯಮಾಡಿ ನಿಮ್ಮಿಂದ ಯಾವುದೇ ಅನುಕೂಲ ಪಡ್ಕೊಂಡಿದ್ರೆ ಅಥವಾ ನಿಮ್ಮ ಹತ್ರ ಹಣ ಪಡ್ಕೊಂಡಿದ್ರೆ ದಯಮಾಡಿ ಕ್ಷೇತ್ರದ ಶ್ರೀರಂಗಪಟ್ಟಣ ಕ್ಷೇತ್ರ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿಗೆ ಬಂದು ನೀವು ಯಾರು ಬೇಕಾದರೂ ಪ್ರಮಾಣ ಮಾಡಿ, ನಾನು ಪ್ರಮಾಣ ಮಾಡಲಿಕ್ಕೆ ಸಿದ್ಧಿದ್ದೇನೆ. ನೀವು ಬರೀ ನಡೆಯಿದ್ದೀರಾ? ಏತಕ್ಕಾಗಿ ನೀವು ಜನಗಳಲ್ಲಿ ಇದರ ಗೊಂದಲಗಳನ್ನು ಉಂಟು ಮಾಡ್ತಾಯಿದ್ದೀರಿ? ಕೋಟಿ ಕೋಟಿಗೆ ಬೆಲೆ ಇಲ್ವಾ? ಕೋಟಿ ಅಂತಕ್ಕಂಥದ್ದು ನಿಮಗೆ ಬೆಲೆ ಇಲ್ಲ, ಏಕೆಂದರೆ ಅದು ಯಾವ ಮಾರ್ಗದಲ್ಲಿ ನೀವು ಕೋಟಿ ಕೋಟಿ ಸಂಪಾದನೆ ಮಾಡಿದಿರೋ ಅಥವಾ ಕೋಟಿ ಕೋಟಿ ಕೊಟ್ಟು ನನ್ನ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಿರೋ ನನಗಂತೂ ಗೊತ್ತಿಲ್ಲ. ಯಾಕೆ ನಾವು ಒಂದು ತತ್ವ ಸಿದ್ಧಾಂತಗಳ ನಡುವೆ ಬೆಳೆದವರು, ಈ ಥರದ ಅಪಪ್ರಚಾರ ಮಾಡೋದಕ್ಕೆ ಏನು ನಿಮ್ಮ ನೈತಿಕತೆ ಇದೆ? ಬನ್ನಿ, ದಯಮಾಡಿ ನೀವು 3 ಬನ್ನಿ. ನೀವೇನಾದರೂ ಇದುವರೆಗೆ ನನಗೆ ಯಾರಾದರೂ ನೀವು ಹಣ ಕೊಟ್ಟಿದ್ರೆ ಅಥವಾ ನನಗೆ ಆಸೆ ಆಮಿಷಗಳಿಗೆ ನಿಮ್ಮ ಹತ್ರ ನಾನೇನಾದರೂ ಬಲಿಯಾಗಿದ್ರೆ ಅಥವಾ ನಿಮ್ಮ ಹತ್ರ ಏನೋ ನಾನು ಬೇಡಿಕೆ ಇಟ್ಟಿದ್ರೆ, ನೀವು ನನ್ನ ಬೇಡಿಕೆಗೆ ಏನಾದರೂ ಪೂರೈಸಿ ಹಣ ಕೊಟ್ಟಿದ್ರೆ ಬನ್ನಿ ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ನೀವು ಯಾವತ್ತು ಫಿಕ್ಸ್ ಮಾಡಿ ನಾಳೆನೇ ಬನ್ನಿ, ಪ್ರಮಾಣ ಮಾಡಿ. ವೆಂಕಟೇಶ್ವರ್ಗೆ 1 ಕೋಟಿ ಹಣ ಕೊಟ್ಟಿದ್ದೀವಿ, ಅದು 1,00,000 ಹಣ ಕೊಟ್ಟಿದ್ದೀವಿ,
ಅವ್ರ ಪುಂಡ್ ಕಥೆ ಇವೆ ಅಂತ ಬಂದು ಪ್ರಮಾಣ ಮಾಡಿ, ನಾನು ಬಂದು ಪ್ರಮಾಣ ಮಾಡಿ ರೆಡಿ ಇದ್ದೀನಿ. ದೇವೇಗೌಡರು ಕುಮಾರನವ್ರ ಬಗ್ಗೂ ಅಭಿಮಾನ ಇದೆ, ಆದ್ರೆ ನನ್ನ ಸ್ಪರ್ಧೆ ಖಚಿತ. ನಾನು ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದೆ ಇಡೋ ಪ್ರಶ್ನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಹೋದ ಕಡೆ ಬಹುತೇಕ ಸಹಸ್ರಾರು ಜನರು ನನಗೆ ಈ ಪ್ರಶ್ನೆ ಕೇಳಿದ್ದಾರೆ, ದೇವೇಗೌಡರು ಕುಮಾರಸ್ವಾಮಿಯವರು ನಿಮ್ಮ ಮನೆಗೆ ಬಂದರೆ ನಾಳೆ ದಿವಸ ನೀವು ಸ್ಪರ್ಧೆಯಿಂದ ಹಿಂದೆ ಸರಿತೀರಂತೆ, ಅವ್ರು ಬರ್ತಾರಂತೆ, ಆಗ ನಾವು ಬಂದು ನಿಮ್ಮ ಜೊತೆ ಓಡಾಡ್ಬಿಟ್ಟು ನಾವು ಯಾಕೆ ನಿಷ್ಠರಾಗೋಣ, ನಿಮ್ಮ ಸ್ಪರ್ಧೆ ಖಚಿತ ಆಗಲಿ ಆಮೇಲೆ ಬರ್ತೀವಿ, ನಿಮ್ಮಂಥ ವ್ಯಕ್ತಿ ಬೇಕು ಈ ಕ್ಷೇತ್ರಕ್ಕೆ. ಎರಡು ಕುಟುಂಬಗಳು ಸಾಕಷ್ಟು ಅಧಿಕಾರ ಅನುಭವಿಸಿದ್ದಾವೆ, ಆ ವ್ಯಕ್ತಿಗಳಿಂದ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ, ಹಾಗಾಗಿ ಹೊಸ ನಾಯಕತ್ವ ಸೃಷ್ಟಿಯಾಗಬೇಕು, ಹೊಸ ನಾಯಕತ್ವಕ್ಕೆ ನಾವು ಬೆಂಬಲ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ, ನೀವು ಸಿದ್ಧರಾಗಿ ನೀವು ಮುಂದೆ ಬನ್ನಿ ಅಂತೇಳಿ ಇವತ್ತು ಜನರು ಸ್ವಯಂ ಪ್ರೇರಣೆಯಿಂದ ಪಕ್ಷಾತೀತವಾಗಿ ನನಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನನ್ನವರು ನನ್ನ ಕೊಂಡ್ಕೊಳ್ಳಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ನಿಮ್ಗೇನಾದರೂ ನಿಮ್ಮ ಮೂವರೆಗೂ ನನ್ನ ಕೊಂಡ್ಕೊಳ್ಳೇಬೇಕು ಅನ್ನಿದ್ರೆ, ಆ ಸಾಮರ್ಥ್ಯ ನಿಮಗಿದ್ರೆ ಬಂದು ಬಹಿರಂಗವಾಗಿ ಅರೇಂಜ್ ಮಾಡಿರ್ತೀರಾ? ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗ ಬಹಿರಂಗವಾಗಿ ಅರೇಂಜ್ ಮಾಡಿ, ಅದೆಷ್ಟು ಸಾಮರ್ಥ್ಯ ಇದ್ದದು? ನಾನು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮ್ಗೆ ಎಷ್ಟಿದ್ದದು? ಎಷ್ಟು ಕೋಟಿ ಕೊಟ್ಟು ನಾನು ಕೊಂಡ್ಕೊತೀರಿ? ಬಹಿರಂಗ ಅರೇಂಜ್ ಮಾಡಿ, ಇದೇ ನಿಮ್ಗೆ ಆ ಸಾಮರ್ಥ್ಯ? ಇದೆಯಾ ನಿಮ್ಗೆ ಆ ಸಾಮರ್ಥ್ಯ ಇದೆಯಾ ಮುಖಂಡರುಗಳೇ? ನಾನು ಹಣಕ್ಕೆ ಆಸೆ ಪಟ್ಟವನಲ್ಲ. ಇವತ್ತು ನನ್ನ ಹತ್ರ ಹಣ ಇಲ್ಲದಿರ್ಬೋದು, ಆಸ್ತಿ ಇಲ್ಲದಿರ್ಬೋದು, ಜನರು ಪ್ರೀತಿ ಸಂಪಾದಿಸಿದ್ದೀನಿ. ನಿಮ್ಮಂಥ ಹೊಸ ನಾಯಕತ್ವ ಬೇಕು, ಹಿಂದೆ ಹೋಗ್ಬೇಡಿ. ಚುನಾವಣೆಗೆ ಹಣನೇ ಪ್ರಾಮುಖ್ಯತೆ ಅಲ್ಲ, ನಾವು ಜನಬಲ ಇದೆ, ಬನ್ನಿ ನಾವು ಬೆಂಬಲಿಸ್ತೀವಿ ಅಂತ ಇದ್ದಾರೆ. ಖಂಡಿತ ಜೆ ಡಿ ಎಸ್ ಪಕ್ಷದ ಬಗ್ಗೆ ಹೇಳ್ತಿಲ್ಲ, ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಬಗ್ಗೆ ಹೇಳ್ತಿಲ್ಲ, ಹೊಸ ನಾಯಕತ್ವ ಬೇಕು. ಎರಡು ಕುಟುಂಬವನ್ನು ಬಿಟ್ಟು ಹೊಸ ನಾಯಕತ್ವ ಸೃಷ್ಟಿಯಾಗಬೇಕು. ಜನರನ್ನು ಈಗಲೂ ಹೇಳ್ತಾರೆ ನಮ್ಮ ನಾಯಕರಲ್ಲಿ, ನಾನು ಮನವಿ ಮಾಡ್ತಿರೋದು, ಕಾರ್ಯಕರ್ತರ ಆಸ್ತಿ ಅಂತ ಹೇಳ್ತೀರಿ, ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಡಿ. ನಾನು 30 ವರ್ಷ ಈ ಪಕ್ಷ ದುಡಿದಿದ್ದೇನೆ, ಹಾಲಿರುವಂಥ ಶಾಸಕರನ್ನ ಬೇಕಾದ್ರೆ ನೀವು ಲೋಕಸಭೆ ಕಳಿಸಿ, ನಂದೇನು ಅಭ್ಯಂತರ ಇಲ್ಲ. ನಾನು ನನ್ನ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆಗೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಕ್ಯಾಂಡಿಡೇಟ್ ಅಧಿಕೃತವಾಗಿ ಅವ್ರು ಅನೌನ್ಸ್ ಮಾಡಿದ್ದಾರೆ, ಆದರೂ ನಮ್ಮ ನಾಯಕರು ಹೇಳಿದ್ದಾರೆ ಅನಿವಾರ್ಯ ಕಾರಣದ ಕೆಲವು ಬದಲಾವಣೆ ಆಗುವ ಸಂದರ್ಭ ಇದೆ ಅಂತ ಹೇಳಿದರೆ, ಆ ಒಂದು ನಿರೀಕ್ಷೆಯಿಂದ ನಾನು ಎಲ್ಲೋ ಒಂದು ಕಡೆ ಕೊನೆಗಳಿಗಾದರೂ ನನಗೆ ಅವಕಾಶ ದೊರೆಯಬಹುದು ಅಂತಕ್ಕಂಥ ನಿರೀಕ್ಷೆಯಿಂದ ಆಸೆ ಆಕಾಂಕ್ಷೆಯಿಂದ ಕಾಯ್ತಾ ಇದ್ದೇನೆ. ನನಗೆ ಹೇಳ್ತೀನಿ, ನನಗೆ ಯಾವತ್ತು ನನ್ನ ಪಕ್ಷದಲ್ಲಿ ನನ್ನ ಆಸೆ ಕನಸುಗಳು ಬಾಡಿ ಹೋಯಿತು, ನನಗೆ ಅವಕಾಶ ಇಲ್ಲ ಅಂತ ಗೊತ್ತಾಗುತ್ತೋ ಅವತ್ತೇ ನನ್ನ ಹೌದು ಅನಿವಾರ್ಯ ಅಂದ್ರೆ ಪಕ್ಷೇತ್ರವಾಗಿ ಹೋಯ್ತು, ಬಂಡಾಯವಾಗಿ ಹೋಯ್ತೀನಿ ಖಂಡಿತ. ಆದ್ರೆ ಎರಡು ಮಾತಿಲ್ಲ, ನಾನು ಅನಿವಾರ್ಯ ಸಂದರ್ಭ ಬಂದಾಗ ನಾನು ಬಂಡಾಯವಾಗಿ ಹೋಗೋದಕ್ಕೂ ಇಂಜರಿ ಅಲ್ಲ, ನನ್ನ ಸ್ಪರ್ಧೆ ಖಚಿತ, ಇದರಲ್ಲಿ ಇಂಜರಿ ಪ್ರಶ್ನೆನೇ ಇಲ್ಲ. ಸ್ಪಂಡಿಸಿದ ಕೊಡ್ರೆ 10 ವರ್ಷ ನಿಮ್ಮನ್ನ ಶಾಸಕರಾಗಿ ಮಾಡೋದಕ್ಕೆ ನನ್ನ ಕೈಲಾದ ಮಟ್ಟ ಶ್ರಮ ಪಟ್ಟು ದುಡಿದಿದ್ದೀನಿ, ಶ್ರಮಿಸಿದ್ದೀನಿ, ಪ್ರಾಮಾಣಿಕ ಮಾಡಿದ್ದೀನಿ. ನಿಮ್ಮಿಂದ ಏನಾದರೂ ಯಾವುದೇ ಸಂದರ್ಭದಲ್ಲಿ ನನಗೆ 10,000 ದುಡ್ಡು ಕೊಟ್ಟಿದ್ದೀನಿ ಅಂದರು ಬಂದು ಪ್ರಮಾಣ ಮಾಡಿ. ಅಥವಾ ರವೀಂದ್ರ ಶ್ರೀಕಂಠಯ್ಯನವರೇ, ನಿಮಗೂ 5 ವರ್ಷಗಳ ಕಾಲ ನಾನು ದುಡಿದು ನೀವು ಶಾಸಕರಾಗೋದಕ್ಕೆ ನಂದು ಕೂಡ ಪರಿಶ್ರಮ ಇದೆ. ನಿಮ್ಮಿಂದ ಏನಾದರೂ 5,000 ಕೊಟ್ಟಿದ್ರು ಬಂದು ಪ್ರಮಾಣ ಮಾಡಿ. ಸನ್ಮಾನ್ಯ ಸಚ್ಚಿದಾನಂದರವರೇ, ನಿಮ್ಮಿಂದ ಏನಾದರೂ ನಾವು ಹಣ ಪಡೆದಿದ್ರೆ ಬಂದು ಪ್ರಮಾಣ ಮಾಡಿ. ಯಾಕೆ ಇದ್ದೀರಾ ಅಪಪ್ರಚಾರ ಮಾಡ್ತೀರಿ? ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ, ನಿಮ್ಮಂಥ ಅಸಾಮಾನ್ಯ ವ್ಯಕ್ತಿ ಅಲ್ಲ, ನೀವುಗಳು ಅಸಾಮಾನ್ಯರು. ಹಣದಲ್ಲಿ, ಆಸ್ತಿಯಲ್ಲಿ, ಅಧಿಕಾರದಲ್ಲಿ ಬಲಿಷ್ಠರು. ನಾನು ಕನಿಷ್ಠ, ನಾನು ಕನಿಷ್ಠ ವ್ಯಕ್ತಿ, ನೀವು ಬಲಿಷ್ಠ ವ್ಯಕ್ತಿಗಳು. ನೀವು ಏನಕ್ಕೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರಿ? ನಿಮ್ಗೆ ಯಾಕೆ ನಿಮ್ಗೆ ಭಯ? ತಗ್ಗಳ್ಳಿ ವೆಂಕಟೇಶ್ ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿದ್ರೆ ಭಯ ಯಾಕೆ? ಬನ್ನಿ, ಜನ ತೀರ್ಮಾನ ಮಾಡ್ತಾರೆ. ಈ ಕ್ಷೇತ್ರ ಜನತೆ ಪ್ರಬುದ್ಧ ಮತದಾರರು, ನಮಗೆ ದೇವರು ಸಮಾನರು, ಅವ್ರು ಆಶೀರ್ವಾದ ಮಾಡ್ತಾರೆ. ಯಾರಿಗೆ ಆಶೀರ್ವಾದ ಮಾಡ್ತಾರೆ ಪಡ್ಕೋಣ. ಅಪಪ್ರಚಾರಗಳಿಗೆ ದಯಮಾಡಿ ಕ್ಷೇತ್ರದ ಜನತೆ ಕಿವಿಗೊಡಬಾರದು ಅಂತೇಳಿ ನಾನು ಕ್ಷೇತ್ರದ ಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ.